ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ್ಕ ಪಾರ್ಲಿಮೆಂಟ್ ಮೇಲಿನ ದುಷ್ಕರ್ಮಿಗಳ ದಾಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ದೊಡ್ಡ ನಾಯಕನಿಗೆ ಬಿಗ್ ಲಿಂಕ್ ಕೊಟ್ಟ ಬಿ ಜೆ ಪಿ ಸಂಸದ ಬಿ ಜೆ ಪಿಯ ಪ್ರಮುಖ ನಾಯಕರು ಈಗ ಹೊಸ ಹೊಸ ರಹಸ್ಯಗಳನ್ನು ಹೊರಗಡೆ ಇಡ್ತಿದ್ದಾರೆ ಅದು ಅವರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇರಬಹುದು ಪಕ್ಷದ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಸೆಂಟ್ರಲ್ ಏಜೆನ್ಸಿಗೆ ರಿಪೋರ್ಟ್ ಇನ್ನೂ ಹೊರಗಡೆ ಬರಬೇಕು ಅದು ಬಂದ ಮೇಲೆ ಗೊತ್ತಾಗುತ್ತೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಪ್ರಕರಣಕ್ಕೆ ಆದರೆ ಸದ್ಯ ಈಗ ರಾಜಕೀಯ ಕೆಸರ ಚಾಟದಲ್ಲಿ ಹೊರಗಡೆ ಬರ್ತಿರುವಂತಹ ಕೆಲವು ವಿಚಾರಗಳು ಏನು ಹೇಳ್ತಾ ಇದ್ದಾರೆ ಹಾಗಾದರೆ ಬಿ ಜೆ ಪಿಯ ಸಂಸದ ಮತ್ತು ಬಿ ಜೆ ಪಿಯ ಇನ್ನೊಬ್ಬರು ಲೀಡರ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಮುಂದೆ ಕಡಿವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಪಾರ್ಲಿಮೆಂಟ್ ದಾಳಿ ಈಗ ರಾಷ್ಟ್ರ ರಾಜಕಾರಣದಲ್ಲೂ ಸಂಚಲನ ಸೃಷ್ಟಿ ಮಾಡಿದೆ ಇದು ಭದ್ರತೆಗೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾದಂಥ ವಿಚಾರ ಆಗಿದೆ ಮತ್ತೊಂದು ಕಡೆ ರಾಜಕೀಯವಾಗಿ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಇದರಲ್ಲಿ ಏನೋ ಒಂದು ದೊಡ್ಡ ಸಂಚ ಅಡಗಿದೆ ಅನ್ನೋದ್ರ ಸುತ್ತ ಕೆಸರ ಚಾಟ ಜಟಾಪಟಿ ಜೋರಾಗಿದೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಬಿಗ್ ಟ್ವಿಸ್ಟ್ ಕೊಡೋದಕ್ಕೆ ನಡೆಸಿದಂಥ ಸಂಚ ಅನ್ನೋದ್ರ ಸುತ್ತ ಆರೋಪ ಪ್ರತ್ಯಾರೋಪಗಳಾಗ್ತಿವೆ ಬಿ ಜೆ ಪಿ ಪ್ರತಾಪ್ ಸಿಂಹ ಮೇಲೆ ಕಾಂಗ್ರೆಸ್ ಹರಿಹಾಯ್ತಾ ಇದ್ದರೆ ಕಾಂಗ್ರೆಸ್ ಟಿ ಎಮ್ ಸಿ ಇನ್ನಿತರ ಐ ಎನ್ ಟಿ ಎ ಪಕ್ಷಗಳ ವಿರುದ್ಧ ಬಿ ಜೆ ಪಿ ಮುಗಿಬೀಳ್ತಿರೋದು ಕೆಲವು ಲಿಂಕ್ ಇರೋ ಫೋಟೋಸು ವಿಡಿಯೋಸು ಬಿಡ್ತಿರೋದು ಎಲ್ಲ ಇದೆ ಇದರ ನಡುವೆ ಕರ್ನಾಟಕ ಕರ್ನಾಟಕ ಲಿಂಕ್ ಈ ಅಲ್ಲಿ ಪ್ರತಾಪ್ ಸಿಂಹ ಪಾಸ್ ಕೊಟ್ಟರು ಅನ್ನೋದು ಬಿ ಜೆ ಪಿಗೆ ಸಮರ್ಥನೆ ಮಾಡ್ಕೊಳ್ತಿದೆಯಲ್ಲ ಪಾಸ್ ಯಾರು ಬೇಕಾದರೂ ಕೊಡ್ತಾರೆ ವಿಧಾನಸೌಧ ನೋಡೋಕೆ ಎಷ್ಟು ಜನ ಬರ್ತಾರೆ ನಮ್ಮೂರವ್ರು ಬರ್ತಿದ್ದಾರೆ ಅಂದರೆ ಖುಷಿಯಿಂದ ನೋಡ್ಕೊಂಡು ಬಂದ್ರಪ್ಪ ಅಂತ ಕೊಟ್ಟು ಕಳಿಸ್ತೀವಿ ಯಾರೋ ಕೇಸ್ ಇದ್ದವರು ಅಥವಾ ಹಿನ್ನೆಲೆ ಸರಿ ಇಲ್ಲದ ವ್ಯಕ್ತಿಗೆ ಪಾಸ್ ಕೊಟ್ಟು ಕಳಿಸಿದರೆ ಅದು ಅಪರಾಧ ಆದರೆ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಬಹಳ ಬಾರಿ ಪ್ರಯತ್ನ ಮಾಡಿ ಪಾಸ್ ಪಡ್ಕೊಂಡಿದ್ರಲ್ಲಿ ಪ್ರತಾಪ್ ಸಿಂಹ ಕೊಟ್ಟಿದ್ದು ದೊಡ್ಡ ಏನೋ ಭಯೋತ್ಪಾದಕ ಕೃತ್ಯ ಮಾಡೋದಕ್ಕೆ ಕೂಡಿದ ಸಂಚು ಅಂತ ಹೇಳೋಕ್ಕಾಗಲ್ಲ ಅಂತ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಭದ್ರತಾ ಲೋಪ ಒಪ್ಕೊಳ್ಳೋಣ ಆದರೆ ಇದು ಸಂಚು ಅಂತ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಪ್ರತಾಪ್ ಸಿಂಹ ಅವ್ರನ್ನ ಪಕ್ಷ ವಹಿಸ್ಕೊಳ್ತಾ ಇದೆ ಈ ನಡುವೆ ಲೆಹರ್ ಸಿಂಗ್ ಎಂ ಪಿ ರಾಜ್ಯಸಭಾ ಎಂ ಪಿ ಲೆಹರ್ ಸಿಂಗ್ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಈ ಪ್ರಕರಣಕ್ಕೆ ಸಿದ್ದರಾಮಯ್ಯ ಲಿಂಕ್ ಕೊಡ್ತಿದ್ದಾರೆ ಅವರು ಪ್ರತಾಪ್ ಸಿಂಹ ವಿರುದ್ಧ ಬಹುದೊಡ್ಡ ಸಂಚೊಂದು ನಡೆದಿದೆ ಇಲ್ಲಿ ಹಲವು ಆಯಾಮಗಳಲ್ಲಿ ಆರೋಪ ಮಾಡ್ತಿದ್ದಾರೆ ಅದರ ಪೈಕಿ ಇದು ಒಂದು ಆಯಾಮ ಅಂತ ಪ್ರತಾಪ್ ಸಿಂಹ ಮೇಲೆ ಕಾಂಗ್ರೆಸ್ಸಿಗೆ ಕಣ್ಣಿದೆ ಯಾಕಂದರೆ ಮೈಸೂರನ್ನು ಗೆಲ್ಲಬೇಕು ಅಂತ ಸಿದ್ದರಾಮಯ್ಯವರು ಪಟ್ಟು ಹಿಡಿದಿದ್ದಾರೆ ಪ್ರತಾಪ್ ಸಿಂಹ ಅವರು ಒಳ್ಳೆಯ ಹೆಸರು ಮಾಡಿದ್ದಾರೆ ಕೆಲಸ ಅನುದಾನ ಅಂತ ಬಂದಾಗ ಮುಂಚೂಣಿಯಲ್ಲಿ ನಿಲ್ತಾರೆ ಸೊ ಅಷ್ಟು ಅಲ್ಲ ಅಂತನೋ ಏನೋ ಗೊತ್ತಿಲ್ಲ ಲೆಹರ್ ಸಿಂಗ್ ಅವ್ರು ಮಾಡ್ತಿರೋ ಆರೋಪ ಇದು ಸಿದ್ದರಾಮಯ್ಯವರು ತನ್ನ ಮಗನನ್ನು ಮೈಸೂರಿಂದ ಗೆಲ್ಲಿಸ್ಕೊಳ್ಳೋದಕ್ಕೆ ಈ ಸಲ ಎಂ ಪಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹಾಗಾಗಿ ಅದರ ಭಾಗವಾಗಿ ನಡೆದಿರುವ ದೊಡ್ಡ ಸಂಚಿನಂತೆ ಕಾಣಿಸ್ತಿದೆ ಇದು ಸೆಂಟ್ರಲ್ ಏಜೆನ್ಸಿ ಇನ್ವೆಸ್ಟಿಗೇಷನ್ನಲ್ಲಿ ಸತ್ಯ ಹೊರಬರಬೇಕಷ್ಟೇ ಅಂತ ಅವರೊಂದು ಬಾಂಬ್ ಹಾಕಿದ್ದಾರೆ ಇದೆಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ರಿಪೋರ್ಟಲ್ಲ ಬಿ ಜೆ ಅವರು ಅವರವರು ಹೇಳ್ತಾ ಇರೋದು ತಮಗಿರೋ ಮಾಹಿತಿ ಅಂತನೋ ಅಥವಾ ತಾವು ಊಹೆ ಮಾಡಿಕೊಂಡು ಆರೋಪ ಮಾಡ್ತಾ ಇರೋದು ಲಹರ್ ಸಿಂಗ್ ಅವರು ಒಬ್ಬರು ಸೀನಿಯರ್ ಅನುಭವಿ ನಾಯಕನಾಗಿ ಈಗ ಸಿದ್ದರಾಮಯ್ಯನವ್ರ ಮೇಲೆ ಗಂಭೀರ ಆರೋಪ ಮಾಡ್ತಿದ್ದಾರೆ ಇದು ಸಣ್ಣ ವಿಚಾರ ಅಲ್ಲ ದೊಡ್ಡ ಸಂಚು ನಡೆದಿದೆ ಇಲ್ಲಿ ಅಂತ ಬಿ ಜೆ ಅವರು ಆರಂಭದಿಂದ ಹೇಳ್ತಿರೋದೇನು ಅನುಮಾನ ಬರಬಾರ್ದು ಅಂತಲೇ ಬಿ ಜೆ ಪಿ ಎಂ ಪಿ ಬಳಿಯೇ ಪಾಸ್ ಥರ ಇದು ಬಹಳ ಪ್ಲ್ಯಾಂಡಾಗಿ ಅಂತ ಈಗ ಅದರ ಭಾಗವಾಗಿ ಸಿದ್ದರಾಮಯ್ಯನವರು ಮಗನ ಭವಿಷ್ಯಕ್ಕಾಗಿ ಸಂಚು ಮಾಡಿದ್ದಾರೆ ಅನ್ನೋ ಥರ ಲೆಹರ್ ಸಿಂಗ್ ಆರೋಪ ಇದು ಮತ್ತೊಂದು ಕಡೆ ಸಿ ಟಿ ರವಿ ಅವರೇನು ಹೇಳ್ತಿದ್ದಾರೆ ಇಲ್ಲಿ ಟೂಲ್ ಕಿಟ್ನ ಕೈಚಳಕ ನಡೆದಂತೆ ಕಾಣಿಸ್ತಾ ಇದೆ ಅಂತ ಆರೋಪ ಮಾಡ್ತಿರೋದು ಕೆಲವು ವಿದೇಶಿ ಶಕ್ತಿಗಳ ಜೊತೆಗೆ ಕಾಂಗ್ರೆಸ್ಸಿನ ಟೋಲ್ ಕಿಟ್ನ ಭಾಗವಾಗಿದೆ ಇದು ಅಂತ ಅನ್ನಿಸ್ತಿದೆ ಮೇಲ್ನೋಟಕ್ಕೆ ಆ ಥರ ಅನಿಸ್ತಿದೆ ಮಾಹಿತಿ ಪ್ರಕಾರ ಆದರೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಹೊರಗಡೆ ಬರಬೇಕು ನನಗಿರೋ ಮಾಹಿತಿ ಪ್ರಕಾರ ಅಥವಾ ನನಗೆ ಗೊತ್ತಿರೋ ಪ್ರಕಾರ ಅಂತ ಅವ್ರು ಹೇಳ್ತಾರೆ ಸಿ ಟಿ ಅವರು ಸೊ ಬಿ ಜೆ ಪಿ ಅಂತೂ ತನ್ನ ಇನ್ವೆಸ್ಟಿಗೇಷನ್ ರಿಪೋರ್ಟಲ್ಲಿ ಇದು ಕಾಂಗ್ರೆಸ್ನ ಕೈಚಳಕ ಅಥವಾ ಸಂಚು ಅನ್ನೋ ರೀತಿಯಲ್ಲಿ ಈಗ ಟೀಕೆ ಮಾಡ್ತಿರೋದು ಗಂಭೀರ ಆರೋಪಗಳನ್ನು ಮಾಡ್ತಿರೋದು ನೀಲಂ ಕೌರ್ ಕಾಂಗ್ರೆಸ್ ಪರ ಮತ್ತು ಐ ಎನ್ ಡಿ ಪಕ್ಷಗಳ ಪರ ಪ್ರಚಾರ ಮಾಡಿದ ವಿಡಿಯೋ ಬಿಟ್ಟಿದ್ದಾಯಿತು ಆಮೇಲೆ ಭಗತ್ ಸಿಂಗ್ಗೆ ಹೋಲಿಕೆ ಮಾಡಿದಂತಹ ಒಂದು ಟ್ವೀಟ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗೆ ಕಾರಣ ಆಯಿತು ಅದಾದ ಮೇಲೆ ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಗಳಲ್ಲಿ ಬಹಳ ಅಚ್ಚರಿಯ ವರದಿಗಳಾಗಿವೆ ಶಾಕಿಂಗ್ ವಿಚಾರಗಳು ವರದಿಯಾಗಿವೆ ಕೆಲವು ಪಕ್ಷಕ್ಕೆ ಕೆಲವು ದೊಡ್ಡ ನಾಯಕರಿಗೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನು ಬರುತ್ತೆ ಕಾದು ನೋಡಬೇಕು ಅದ್ರ ಬೆನ್ನಲ್ಲೇ ಈಗ ಲಹರ್ ಸಿಂಗ್ ಸಿ ಟಿ ಅವರು ಕಾಂಗ್ರೆಸ್ನತ್ತ ನೇರ ನೇರ ಕೈ ತೋರಿಸ್ತಾ ಇರೋದು ಇದರ ಹಿಂದೆ ಬಹು ದೊಡ್ಡ ಸಂಚಿದೆ ಅಂತ ಸಿ ಟಿ ಅವರು ಹೇಳ್ತಾರೆ ಬೇರೆ ಬೇರೆ ಆಯಾಮಗಳಿವೆ ಅಂತ ಈಗ ಧೀರಜ್ ಸಾಹು ದುಡ್ಡು ಸಿಕ್ತು ಡೈವರ್ಟ್ ಆಗೋಯ್ತು ಕೇಸ್ ನೋಡಿ ಹಾಗೆ ಮೋದಿಯವ್ರನ್ನ ಸೋಲಿಸೋದಕ್ಕೆ ಮೋದಿ ಪ್ರಧಾನಿ ಆಗೋದನ್ನು ತಡೆಯೋದಕ್ಕೆ ಬೇರೆ ಬೇರೆ ಸ್ವರೂಪದಲ್ಲಿ ಪ್ರಯತ್ನಗಳಾಗ್ತಿವೆ ಹಣನೂ ಅಪಪ್ರಚಾರ ಮತ್ತು ವಿದೇಶಿ ಶಕ್ತಿಗಳು ಕೂಡ ಕೈ ಜೋಡಿಸಿರೋದು ಅಂತ ಅವರ ಇನ್ಫಾರ್ಮೇಷನನ್ನು ಅವರು ಸಿಟಿ ರವಿ ಹೇಳ್ತಿರೋದು ಊರ್ನೋರು ಪಾರ್ಲಿಮೆಂಟ್ ನೋಡಬೇಕು ಪಾಸ್ ಕೊಡಿ ಅಂತ ಕೇಳಿದ್ರೆ ನಾನು ಕೊಡ್ತೀನಿ ನೀವು ಕೊಡ್ತೀರಿ ಸಿದ್ದರಾಮಯ್ಯನವರು ಕೊಡ್ತಾರೆ ಮತ್ತು ನಾವು ವಿಧಾನಸೌಧ ನೋಡಬೇಕು ಅಂತ ಬಂದಾಗ ನೂರಾರು ಜನರಿಗೆ ಕೊಡಿಸಿದ್ದೀವಿ ಇದರ ಹಿಂದ್ಗಡೆ ಇರುವಂಥ ಶಕ್ತಿಗಳು ಯಾವ್ಯಾವುದು ಯಾರ್ಯಾವ ಜೊತೆ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಮೇಲ್ನೋಟಕ್ಕೆ ಕಾಂಗ್ರೆಸ್ಸು ಸಕ್ರಿಯವಾದ ರೀತಿಯನ್ನು ಗಮನಿಸಿದಾಗ ಇದೊಂದು ಟೂಲ್ ಕಿಟ್ ಪೊಲಿಟಿಕ್ಸ್ ಇರ್ಬೋದೇನೋ ಅನ್ನುವಂಥ ಅನುಮಾನ ಇದೆ ಮತ್ತು ವಿಷಯಾಂತರ ಮಾಡುವಂಥ ಒಂದು ಷಡ್ಯಂತ್ರ ಏನಾದರೂ ಮಾಡಿ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಮತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದನ್ನು ತಪ್ಪಿಸ್ಬೇಕು ಅಂಥೇಳಿ ಒಂದು ಕಡೆ ಅಪಪ್ರಚಾರ ಇನ್ನೊಂದು ಕಡೆ ಕಳ್ಳಹಣ ಬಳಿಕೆ ಇನ್ನೊಂದು ಕಡೆ ವಿದೇಶಿ ಶಕ್ತಿಗಳ ಜೊತೆಗೂ ಕೂಡ ಒಂದು ಇಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇರೋದು ಯಾರು ಮೋಟಿವೇಟ್ ಮಾಡಿದ್ದಾರೆ ಸುಮ್ಮನೆ ಸಿದ್ಧಾಂತ ಅಥವಾ ಕ್ರಾಂತಿಕಾರಿ ಏನೋ ಒಂದು ಮಾಡಬೇಕು ಅಂತ ಅಷ್ಟೇ ಮಾಡಿರೋದಲ್ಲ ಇವರು ನಿರುದ್ಯೋಗದಿಂದ ಬೇಸತ್ತು ಮೋಟಿವೇಟೆಡ್ ಬೈ ಸಮ್ ಒನ್ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಸದ್ದು ಮಾಡ್ತಾ ಇದೆ ಅದರ ಬೆನ್ನಲ್ಲೇ ಬಿಜೆಪಿಗಳು ಹೇಳ್ತಿರುವಂಥ ಶಾಕಿಂಗ್ ವಿಚಾರ ಕಾಂಗ್ರೆಸ್ನ ಕೈ ಚಳಕಾಯ್ದು ಅಂತ ಅವ್ರಿಗೆ ಇರೋ ಇನ್ಫರ್ಮೇಷನ್ನು ಇನ್ವೆಸ್ಟಿಗೇಷನ್ ಆಗಿ ಹೊರಗಡೆ ಬರಲಿ ರಿಪೋರ್ಟ್ ಅಂತ ಅವರು ಅವ್ರು ಹೇಳ್ಕೊಡ್ತಿದ್ದಾರೆ ಬಟ್ ಬಹಿರಂಗವಾಗಿ ಕಾಂಗ್ರೆಸ್ನತ್ತ ಬೆರಳು ತೋರಿಸ್ತಿದ್ದಾರೆ ಅಂದರೆ ಇವ್ರಿಗೇನೋ ವಿಚಾರ ಸಿಕ್ಕಿದೆಯಾ ಅದ್ರ ಬಗ್ಗೆ ಮಾಹಿತಿ ಹೊರಗಡೆ ಬರಬೇಕು ಸಿಕ್ಕಿದ್ರೆ ಆಬ್ವಿಯಸ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗಳು ಕೊಟ್ಟೇ ಕೊಟ್ಟಿರ್ತಾರೆ ಇಷ್ಟೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರ ಮೊದಲ ರಿಯಾಕ್ಷನ್ ಈ ಘಟನೆಗೆ ಸಂಬಂಧಪಟ್ಟಂತೆ ಈ ಘಟನೆ ಆಗೋದಕ್ಕೆ ಕಾರಣ ನಿರುದ್ಯೋಗ ಮೋದಿ ಯೋಜನೆ ಅವರ ನೀತಿಗಳ ಕಾರಣದಿಂದಾಗಿ ದೇಶದಲ್ಲಿ ಸೃಷ್ಟಿಯಾಗಿರುವಂತಹ ನಿರುದ್ಯೋಗವೇ ಇದರ ಹಿಂದಿನ ಅಸಲಿ ಕಾರಣ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಸ್ಫೋಟಕ ರಹಸ್ಯಗಳನ್ನು ಹೊರಗಿಡಲಿದೆಯಾ ಈಗ ಹೊಸ ಹೊಸ ಆಯಾಮಗಳು ತೆರೆದುಕೊಳ್ತಿದ್ದಾವೆ ಮೊಬೈಲ್ ಸುಟ್ಟಿದ್ಯಾಕೆ ಯಾವ ಸಾಕ್ಷಿಯನ್ನು ನಾಶ ಮಾಡೋದಕ್ಕೆ ಈ ದುಷ್ಕರ್ಮಿಗಳು ಪ್ರಯತ್ನ ಮಾಡಿದ್ರು ಅವರನ್ನು ಎಲ್ಲ ಬಗೆಯಲ್ಲಿ ಬಲ ತುಂಬಿ ಮುಂದಕ್ಕೆ ಬಿಟ್ಟವರು ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನ ಆಯಿತಾ ಹಾಗಾದರೆ ತಾವು ತಾವಾಗೇ ಒಂದು ಶರಣಾಗೋಕೆ ರೆಡಿ ಇರುವವರು ಯಾವ ಸಾಕ್ಷಿ ನಾಶ ಮಾಡುವಂಥ ಅವಶ್ಯಕತೆ ಇದೆ ಬರೀ ಕ್ರಾಂತಿಕಾರಿ ಯೋಜನೆಗಳಿಂದ ಅಥವಾ ಸೈದ್ಧಾಂತಿಕ ವ್ಯತ್ಯಾಸಗಳಿಂದ ಇವರು ಈ ಕೆಲಸ ಮಾಡಿದರೆ ಮೊಬೈಲ್ ಸುಟ್ಟು ಯಾರನ್ನು ರಕ್ಷಣೆ ಮಾಡೋ ಅವಶ್ಯಕತೆ ಇದೆ ಇಂಥದ್ದೆಲ್ಲ ಪ್ರಶ್ನೆ ಹುಟ್ಟುಕೊಂಡಿದೆ ಯಾಕೆದು ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು